ಅಮ್ಮ ನಲ್ಲಿಗಳಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ನೀರು ಬರುತ್ತೆ, 40 ದಿನದಲ್ಲಿ ಹೊಸ ವಾಟರ್ ಫಿಲ್ಟರ್ ಹಾಕ್ತೀನಮ್ಮ, ಅದೊಂದು ಹಾಕ್ತೀನಿ ಅಕ್ಕ. ನೀವು ದಾರಿ ಕೊಟ್ಟಿದ್ದೀರಾ, ಕೋರ್ಟ್ ಸ್ಟೇ ಇಲ್ಲ, ಮಾಡ್ತೇನೆ. ಹಳ್ಳಿಯಿಂದ ರಾಜ್ಯದ ಮೂಲೆ ಮೂಲೆಗೂ ಶಾಸಕ ಪ್ರದೀಪ್ ಈಶ್ವರ ಹೆಸರು ಗೊತ್ತಿಲ್ಲದವರಿಲ್ಲ. ಅವರದ್ದೇ ಆದಂತಹ ಶೈಲಿಯ ಮಾತಿನ ವೈಖರಿ, ವಿನೂತನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮನೆ ಮಾತಾಗಿದ್ದಾರೆ. ಪ್ರದೀಪ್ ಈಶ್ವರ್ ಶಾಸಕರಾದ ಮೇಲೆ ನಮಸ್ತೆ ಚಿಕ್ಕಬಳ್ಳಾಪುರದ ಮೂಲಕ ಮನೆ ಮಾತಾಗಿದ್ದರು. ಈಗ ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಶೀರ್ಷಿಕೆಯಲ್ಲಿ ಪಂಚಾಯಿತಿಗೆ ಸೇರುವ ಎಲ್ಲ ಹಳ್ಳಿಗಳಿಗೆ ಖುದ್ದಾಗಿ ಶಾಸಕರು, ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಈಗಾಗಲೇ ಮುದ್ದೇನಹಳ್ಳಿ ಮತ್ತು ನಂದಿ ಪಂಚಾಯಿತಿಗಳನ್ನು ಮುಗಿಸಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರುವ ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ 7 ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಒಂದೊಂದು ಆದ್ಮೇಲೆ ಕೇಳಿ, ಯಾವ ಎಮ್ ಎಲ್ ಎನೂ ಬರಲ್ಲ, ನಾನು ನಿಮ್ಮ ಮನೆಗಳ ಹತ್ರ ಬರ್ತಾ ಇದ್ದೀನಿ. ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಒಳ್ಳೆ ಬಿಜೆಪಿ JDS ಅವ್ರ ತರ, ವಿರೋಧ ಪಕ್ಷದವ್ರ ತರ ಆಡಿದ್ರೆ ಇಲ್ಲಿ ಒಂದ್ ನಿಮಿಷ ಕಟ್ಲಿಕ್ಕಾದ ಉಂಡ. ನನಗೆ ವೀಳು ಕೊಂದ್ರು ಶಪ್ ತಾಂಡಿದೆ, ಕಸ್ಟಮ್ ಶಪ್ ಎದಿಡಿಸಿ ವೀಳು ಕೊಂದ್ರು. ಕಷ್ಟ ಹೇಳ್ಬೇಕಲ್ಲಿ ಸಮಸ್ಯೆಗೆ ಬಂದಿದ್ದೀನಿ ನೋಡಿ. ಎಲ್ಲ KS ಆಫೀಸರ್ಸ್ ನಿಮ್ಮೂರ್ ಸರ್ಕಲ್ ಅಲ್ಲಿ ಬಂದು ಇತಿಹಾಸದಲ್ಲಿ ಮೊದಲನೇ ಸಲ ಕೂತಿದ್ದಾರೆ. ನಿಮ್ಗೆ ಎರಡು ದಿನದಲ್ಲಿ ಫಿಲ್ಟರ್ ಕ್ಲೀನ್ ಆಗುತ್ತೆ. ರೋಡ್ ಎಂತ ಎಂತ ದೂರ ಸಿಸಿ ರಸ್ತೆ 200 ಮೀಟರ್. ಸರಿ, ನಾನು ಪಂಚೇಸ್ತನ್ನ ಇವ್ನೇನು ಇಮಿಡಿಯೇಟ್ ಗಾ ಎಂತ ದೂರ ಕವಚ. ಸರಿ ಆಯ್ತು, ನಾನು ಇದು ಕನ್ಸಿಡರ್ ಮಾಡ್ತೀನಿ. ಅದು ಫಾಲೋ ಅಪ್ ಆಗ್ಬೇಕು. ಆಪರೇಷನ್ ಹಾರ್ಟ್ ಆಪರೇಷನ್ 5.5 ಲಕ್ಷ ಆಗಿದೆ. ನಾನು ಸರ್ ಸ್ವಯಂಚಿತವಾಗಿ ನಾನು 20 ಸಾರಿ ಹೋಗಿದ್ದೀನಿ ಸರ್. ಒಂದು ಸರಿ ಕೂಡ ಬರ್ತಾರೆ ವಾಟರ್ ಮ್ಯಾನ್ ಇದು ಪೈಪ್ಗಳು ಹೊಡೆದೋಗಿರ್ಲಿ ಏನೇ ಆಗಿರ್ಲಿ ನಾವು ರೆಡಿ ಮಾಡಿಸ್ಕೋಬೇಕು. ನಾವ್ ಎಷ್ಟೋ ಸತಿ ಇವ್ರ ಮೆಂಬರ್ ಇರಿ ಸರ್, ಮೆಂಬರ್ಗಳ ಹತ್ರ ಹೋಗ್ತೀವಿ, ಅವರು ಬರ್ತಾರೆ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಹೇಳೋದ್ಮೇಲೆ ಒಂದ್ ಕೆಲಸ ಮಾಡ್ತಾರೆ, ವಾರ ಆಗುತ್ತೆ 15 ದಿವಸ ನಮ್ಗೆ ನೀರಿನ ವ್ಯವಸ್ಥೆ ಅಂತ ತುಂಬಾ ಇಲ್ಲ. ಇನ್ನೊಂದು ವಾಟರ್ ಮ್ಯಾನ್ ಫಸ್ಟ್ ಇವತ್ತು ಒಂದು ಇವತ್ತು ಬಿಟ್ಟಿರೋನು ವಾರ ತನಕ ಇನ್ನೊಬ್ಬ ಚೇಂಜು. ಅಷ್ಟೊತ್ತಿಗೆ ಇವ್ರೇನಾಗಿರುತ್ತೆ, ನೀನ್ ಕೇಳಮ್ಮ ನೀನ್ ಕೇಳಮ್ಮ ನೀನ್ ಕೇಳಮ್ಮ ಪ್ರತಿ ಸರ್ ಬಾಯಿಗೆ ಬಂದಂಗ ಮಾತಾಡ್ತಾರೆ. ನಮ್ಮೂರ್ಗೆ ನೀರ್ ಬೇಕೇ ಬೇಕು, ಈಗ KSRTC ಕಮಿಷನರ್ ನ ಮಾತಾಡಿದೀನಿ. ನಾಳೆ ಒಬ್ರು ಬರ್ತಾರೆ ಇನ್ಸ್ಪೆಕ್ಷನ್ ಮಾಡ್ತಾರೆ. 2 ದಿನದಲ್ಲಿ ಆರ್ಡರ್ ಮಾಡಿಸಿ ಬೆಳಗ್ಗೆ 8:30 to 9:00 ಹೋಗೋ ಬಸ್ಗಳು ನಿಲ್ಸಂಗ್ ಮಾಡ್ತೀನಿ. ಸಾಯಂಕಾಲ ಟೈಮ್ ಏನು ನಮ್ಮೆಲ್ಲ ಮುಖಂಡರು ಅವ್ರ ಸಹಕಾರದೊಂದಿಗೆ, ಅಧಿಕಾರಿಗಳ ಸಹಕಾರದೊಂದಿಗೆ ಪುರ ಪಂಚಾಯಿತಿ ಬಂದ್ವಿ. ಬೀರ್ಮಂಗಲ ಆಯಿತು, ಚನ್ನಭೈರನಹಳ್ಳಿ ಆಯಿತು, ಈಗ ಬಿಸ್ಲಹಳ್ಳಿಗೆ ಬಂದಿದ್ದೀವಿ. ಪ್ರತಿಯೊಬ್ಬರು ಕಷ್ಟ, ರಸ್ತೆ ಒತ್ತುವರಿ, ಸ್ಮಶಾನದ್ದು, ವಾಟರ್ ಫಿಲ್ಟರ್ ಸಮಸ್ಯೆ, ಕುಡಿಯೋ ನೀರು ಸಮಸ್ಯೆ, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಫಸ್ಟ್ ಊರಲ್ಲಿ ನಾವೊಂದು 39 ಅರ್ಜಿ ರಿಸೀವ್ ಮಾಡಿದ್ವಿ, 2 ಊರಲ್ಲಿ 25 ಹೆಚ್ಚು, ಈ ಊರಲ್ಲಿ ಒಂದು 40 ಅರ್ಜಿ. ಬೆಳಗ್ಗೆಯಿಂದ ಇದುವರೆಗೂ 100 ಹೆಚ್ಚು ಅರ್ಜಿ ರಿಸೀವ್ ಮಾಡಿದ್ದೀವಿ. ನನ್ನ ಜೊತೆ ತಹಸೀಲ್ದಾರರು, ಇವರು ಕಂಪ್ಲೀಟ್ ಎಲ್ಲ ಇಲಾಖೆಯ 30 ಹೆಚ್ಚು ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅಲ್ಲಿ ಚನ್ನಭೈರನಹಳ್ಳಿಗೆ ಬಸ್ ಬರೋದು ಪ್ರಾಬ್ಲಮ್ ಇತ್ತು, ಆ ಮರದ್ದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರುಗಳು ಇಮಿಡಿಯೇಟಾಗಿ ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ. ನಮ್ಮೆಲ್ಲರ ಮುಖಂಡರ ರಿಕ್ವೆಸ್ಟ್ ಮೇರೆಗೆ ಹಳ್ಳಿ ಹಳ್ಳಿಗೂ ಶಾಸಕರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅವರೆಲ್ಲ ಸಹಕಾರದಿಂದ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ವಿಶೇಷವಾಗಿ ನಮ್ಮೆಲ್ಲ ಮುಖಂಡರಿಗೆ, ಮಂಚನಹಳ್ಳಿ ಪ್ರಕಾಶಣ್ಣ, ನಮ್ಮೆಲ್ಲ ಮುಖಂಡರಿಗೆ, ಪ್ರತಿಯೊಬ್ಬರಿಗೂ ಹೆಸರಿಟ್ಟು ನಾನು ಧನ್ಯವಾದ ಅರ್ಪಿಸ್ತೇನೆ. ಏನಾಗ್ತಿದೆ ಪಾಪ ಬಡವ್ರಿಗೆ ಅಲ್ಲಿ ಟೆಕ್ನಿಕಲಿ ಅಲ್ಲಿ ಹೋಗಿ ಆ ಸಿಸ್ಟಮಲ್ಲಿ ಗೊತ್ತಾಗ್ತಿಲ್ಲ. ಒಬ್ರು ನೋಡಿ, ಒಬ್ಬರೇ ಹೆಸರಿಗೆ 2 ಪ್ಯಾನ್ ಕಾರ್ಡ್ ಬಂದಿದೆ, ಅಫಿಡವಿಟ್ ಕೊಟ್ಟರೆ ಅದು ಕ್ಯಾನ್ಸಲ್ ಆಗುತ್ತೆ. ಪಾಪ ಅಮ್ಮಗೆ ಗೊತ್ತಿಲ್ಲ. ಈಗ ಬೆಳಗ್ಗೆ ನಾನು ಕಮಿಷನರ್ ಅವ್ರನ್ನ ಮಾತಾಡಿ, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಮಾತಾಡಿ ರಿಸಾಲ್ವ್ ಮಾಡಿದ್ದೆ. ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಮತ್ತು ನಮ್ಮ ಸ್ಥಳೀಯ ಮುಖಂಡರು
ಸ್ಪಂದಿಸ್ತಿದ್ದಾರೆ. ಇಂಥವೆಲ್ಲ ಮೊದಲೇ ನಮ್ಮ ಗಮನಕ್ಕೆ ತಂದಿದ್ದರು. ನಾನು ವಿಶೇಷವಾಗಿ ನಮ್ಮ ಸ್ಥಳೀಯ ಮುಖಂಡರಿಗೆ, ಎಲ್ಲ ಹಳ್ಳಿಗಳ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಮಾಡ್ತಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಅವರ ನೂತನ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮಕ್ಕೆ ಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಬೀರಮಂಗಲ, ಚನ್ನಬೈರನಹಳ್ಳಿ, ಬಿಸಲಹಳ್ಳಿ, ಕೊಂಡೇನಹಳ್ಳಿ, ಪಿ ನಾಗೇನಹಳ್ಳಿ, ಪುರ ಹಾಗೂ ಭಕ್ತರಹಳ್ಳಿಗೆ ಭೇಟಿ ಕೊಟ್ಟು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈ ವೇಳೆ ಹೆಚ್ಚು ನೀರು, ಪಡಿತರ ಚೀಟಿ, ಅಕ್ರಮ ಮದ್ಯ ಮಾರಾಟ, ರಸ್ತೆ, ಬಸ್ ಸಂಪರ್ಕ, ಭೂಮಿ ವಿಚಾರದ ಸಮಸ್ಯೆಗಳು ಹೆಚ್ಚಾಗಿ ಕೇಳಿಬಂದಿದ್ದು ಇದಕ್ಕೆ 2-3 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಡ್ರಿಂಕ್ಸ್ದೊಂದು ಸಮಸ್ಯೆ ಇದೆ. ರೇಷನ್ ಕಾರ್ಡು ತುಂಬ ಜನಕ್ಕಿಲ್ಲ, ಅದೊಂದು ಹೆಲ್ಪ್ ಮಾಡಬೇಕು. ಮತ್ತು ಊರಿಗೆ ಕಾಲೇಜ್ ಹುಡುಗರಿಗೆ, ಸ್ಕೂಲ್ ಮಕ್ಕಳಿಗೆ ಅವ್ರಿಗೆಲ್ಲ ಬಸ್ ಅನುಕೂಲ ಬೇಕು, ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ. ಮತ್ತು ಇನ್ನು ಪೆನ್ಷನ್ನು ಅವು ಇವು ಎಲ್ಲ ಪ್ರಾಬ್ಲಮ್ ಇದ್ದೇ ಇರ್ತವೆ ಊರಲ್ಲಿ. ಒಬ್ಬರದು ಕ್ಯಾಶ್ ಇರಲ್ಲ, ಇನ್ಕಮ್ ಇರಲ್ಲ, ಅವೆಲ್ಲ ಪ್ರಾಬ್ಲಮ್ ಇರ್ತಾವಲ್ಲ, ಅವೆಲ್ಲ ಇದು ಸಾಲ್ವ್ ಮಾಡ್ಕೊಡ್ಬೇಕು ಇವರಷ್ಟೇ. ಅವ್ರ ಖುಷಿಯೆಲ್ಲ ಇನ್ನೂ ಚೆನ್ನಾಗಿ ಊರ ಕಡೆ ಬಂದು ಹೆಲ್ಪ್ ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ ಬಡವ್ರಿಗೆ ಎಲ್ಲರಿಗೂ. ಗೆದ್ದಿದ್ದೀವಿ ಅಂತ ಒಂದೇ ಇದಲ್ಲ, ಚೆನ್ನಾಗಿ ಬಡವರಿಗೆ, ಹೆಣ್ಮಕ್ಳಿಗೆ ಮೇಯ್ನ್ ಹೆಲ್ಪ್ ಮಾಡಬೇಕು. ಹೆಣ್ಮಕ್ಳಿಗೆ ಹಳ್ಳಿ ಕಡೆ ತುಂಬ ಫೆಸಿಲಿಟಿ ಕಡಿಮೆ ಇದೆ, ತುಂಬ ಬಸ್ ಅನುಕೂಲ, ಪ್ರತಿಯೊಂದು ವಾಶ್ರೂಮು ಅವು ಎಲ್ಲ ಅನುಕೂಲ ಚೆನ್ನಾಗಿ ಮಾಡಿಕೊಟ್ರೆ ಇನ್ನೊಂದು ಖುಷಿ. ಇನ್ನು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಗ್ರಾಮಸ್ಥರು ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಪಟಾಕಿ ಸಿಡಿಸಿ ಹೂಮಾಲೆಗಳನ್ನು ಹಾಕಿ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಈ ವೇಳೆ ಮಂಚನಹಳ್ಳಿ ತಾಲೂಕು ಮಟ್ಟದ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.